ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹ್ಯಾಟ್ರಿಕ್ ಗೆಲುವಿನ ಮೂಲಕ ಅಂಕಪಟ್ಟಿಯಲ್ಲಿ ಈಗಷ್ಟೇ ಮೇಲಕ್ಕೇರಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಭಾರೀ ಆಘಾತ ಎದುರಾಗಿದೆ ದಕ್ಷಿಣ ಆಫ್ರಿಕಾ ವೇಗಿ ಡೇಲ್ ಸ್ಟೇನ್ ಅವರು ಐಪಿಎಲ್ನ ಮುಂದಿನ ಲೀಗ್ ಪಂದ್ಯಗಳಲ್ಲಿ ಆಡಲು ಸಾಧ್ಯವಾಗುತ್ತಿಲ್ಲ ಭುಜದ ಗಾಯದಿಂದ ಬಳಲುತ್ತಿರುವ ಸ್ಟೇನ್ ಅವರು ಗಾಯದಿಂದ ಗುಣಮುಖರಾಗಿಲ್ಲ ಗುಣಮುಖರಾದರೂ ಹೆಚ್ಚಿನ ವಿಶ್ರಾಂತಿಯ ಅಗತ್ಯವಿದೆ ಎಂದು ತಂಡದ ವೈದ್ಯಾಧಿಕಾರಿ ಹೇಳಿದ್ದಾರೆ ಗಾಯಗೊಂಡಿದ್ದರಿಂದ ಕಿಂಗ್ಸ್ ಇಲೆವೆನ್ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಡೇಲ್ ಸ್ಟೇನ್ ಆಡಿರಲಿಲ್ಲ ಸ್ಟೇನ್ ಅವರು ತಂಡಕ್ಕೆ ಸ್ಫೂರ್ತಿಯನ್ನ ತುಂಬಿದ್ರು ಅವರನ್ನ ಮಿಸ್ ಮಾಡಿಕೊಳ್ಳುತ್ತೇವೆ ಅವರ ಗಾಯ ಬೇಗ ವಾಸಿಯಾಗಲಿ ಭವಿಷ್ಯಕ್ಕೆ ಶುಭವಾಗಲಿ ಎಂದು ಆರ್ಸಿಬಿ ಮ್ಯಾನೇಜ್ಮೆಂಟ್ ತನ್ನ ಪ್ರಕಟಣೆಯನ್ನ ಹೊರಡಿಸಿದೆ ಈ ಬಾರಿಯ ಐಪಿಎಲ್ನಲ್ಲಿ ಪ್ರತಿ ಓವರ್ಗೆ ಎಂಟು ಪಾಯಿಂಟ್ ಆರು ಎರಡರ ಸರಾಸರಿಯಂತೆ ನಾಲ್ಕು ವಿಕೆಟ್ ಗಳಿಸಿದ ಸ್ಟೇನ್ ಅವರು ಪವರ್ ನಲ್ಲಿ ವಿಕೆಟ್ ಕಿತ್ತು ರನ್ ಗಳಿಕೆಗೆ ಬ್ರೇಕ್ ಹಾಕುವ ಮೂಲಕ ಆರ್ಸಿಬಿಗೆ ಬಲವನ್ನ ತಂದಿದ್ರು ಆಸ್ಟ್ರೇಲಿಯಾದ ವೆಗಿ ನೈಲ್ ಅವರು ಗಾಯಗೊಂಡಿದ್ದರಿಂದ ಅವರ ಬದಲಿಗೆ ಆರ್ಸಿಬಿ ತಂಡ ಸೇರಿದ್ದ ಸ್ಟೇನ್ ಅವರು ಕೂಡ ಈಗ ಗಾಯಗೊಂಡಿರುವುದು ಆರ್ಸಿಬಿ ಪಾಲಿಗೆ ದುರದೃಷ್ಟಕರ ಸಂಗತಿಯಾಗಿದೆ